ಹಾಯ್ ಹಲೋ ಫ್ರೆಂಡ್ಸ್, ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಆ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ನೋಡ್ತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಒತ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಯಾವುದೇ ರೀತಿಯ ಜಾಬ್ ರಿಕ್ವೈರ್ಮೆಂಟ್ಸ್ ಮತ್ತು ಅತಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ರಿಲೇಟೆಡ್ ವೀಡಿಯೋಸು ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಇದೀಗ ಈ ಒಂದು ಕರ್ನಾಟಕ ಪೊಲೀಸ್ ಇಲಾಖೆ ಅಂತಂದರೆ 3600 ಹುದ್ದಳ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ತಿಳ್ಕೊಬೋಣ. ಇದೀಗ ನಾವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಆಲಿವ್ ಬೋರ್ಡ್ ಅನ್ನುವಂಥ ಈ ಒಂದು ವೆಬ್ಸೈಟ್ನ ಮೂಲಕ ನೀವು KS ನ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಕೋರ್ಸಸ್ಸನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಈ ಒಂದು ಕೋರ್ಸಸ್ ಡಿಸೆಂಬರ್ 15 ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ವೆಬ್ಸೈಟ್ನ ಮೂಲಕ ನಿಮಗೆ 400 ಅಧಿಕ ಲೈವ್ ಕ್ಲಾಸಸ್ಗಳು ಕೂಡ ಸಿಗುತ್ತೆ, 30 ಮಾಕ್ ಟೆಸ್ಟ್ ಕೂಡ ಸಿಗುತ್ತೆ, ಮತ್ತು ನಿಮಗೆ ಕಂಪ್ಲೀಟ್ ಆದಂಥ ಒಂದು ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಟಾಪಿಕ್ ವೈಸ್ ನಿಮ್ಮ ಒಂದು ಶೆಡ್ಯೂಲನ್ನು ಮಾಡಿದ್ದಾರೆ ಕ್ಲಾಸ್. ಈ ಒಂದು ಕ್ಲಾಸ್ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಕ್ಲಾಸಸ್ ಕೂಡ ಇರುತ್ತದೆ. ನೋಡಿ, KS 2022 ಮೆಗಾ ಸ್ಕಾಲರ್ಶಿಪ್ ಚಾಲೆಂಜಲ್ಲಿ ಈ ಒಂದು ಸ್ಕಾಲರ್ಶಿಪ್ ಚಾಲೆಂಜನ್ನು ನೀವು ತೊಗೊಂಡ್ರೆ ಇದರಲ್ಲಿ ನಿಮಗೆ 50% ಆಫರ್ ಕೂಡ ಸಿಗುತ್ತೆ ಈ ಒಂದು ಎಕ್ಸಾಮ್ಸ್ನ ನೀವು ಕ್ಲಿಯರ್ ಮಾಡಿದರೆ. ಆಸಕ್ತ ಅಭ್ಯರ್ಥಿಗಳು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಟೆಸ್ಟನ್ನು ಕೂಡ ನೀವು ಪಡ್ಕೊಂಡು ನಿಮ್ಮ KS ಪ್ರಿಪ್ರೇಷನನ್ನು ಕೂಡ ಮಾಡ್ಕೋಬಹುದಾಗಿರುತ್ತೆ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈಗಾಗಲೇ 4000 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಧಿಸೂಚನೆಗೆ ಎಕ್ಸಾಮ್ಸ್ ಬರೆದು ಫೈನಲ್ ಕಿ ಆನ್ಸರ್ ಕೂಡ ಅನೌನ್ಸ್ ಆಗಿದೆ. ಇದ್ರ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಯಾವಾಗ ಇರುತ್ತೆ, ಮುಂದಿನ ಒಂದು ಅಧಿಸೂಚನೆ ಯಾವಾಗ ಇರುತ್ತೆ, ಗ್ರೇಸ್ ಮಾರ್ಕ್ಸ್ ಯಾವುದೆಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ, ವಯೋಮಿತಿ ಸಡಿಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕನ್ಫ್ಯೂಷನ್ಸ್ ಕೂಡ ಇದೆ. ಇದ್ರ ಬಗ್ಗೆ ನಾನು ಕ್ಲಾರಿಟಿಯನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ನಾವು ನೋಡೋದಾದರೆ ಈ ಒಂದು ಫಿಸಿಕಲ್ ಯಾವಾಗ ಇರುತ್ತದೆ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಜನವರಿ ಎಂಡಿಂಗ್ ಅಥವಾ ಫೆಬ್ರವರಿಯಲ್ಲಿ ನಡೆಯುವಂಥ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಪೊಲೀಸ್ ಇಲಾಖೆಯಿಂದ ಬಂದಿರುವಂಥ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಯಾವುದೆಲ್ಲ ಅಭ್ಯರ್ಥಿಗಳು ನೀವು ಗ್ರೇಸ್ ಮಾರ್ಕ್ಸ್, ಈಗಾಗಲೇ ನಿಮಗೆ ಗೊತ್ತಿರೋ ಥರ 2 ಗ್ರೇಸ್ ಮಾರ್ಕ್ಸ್ ಕೂಡ ಸಿಕ್ಕಿದೆ. ಆ ಒಂದು ಗ್ರೇಸ್ ಮಾರ್ಕ್ಸ್ ಯಾವ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಅಂತಂದರೆ, ಯಾವ ವಿದ್ಯಾರ್ಥಿಯು ಆ ಯಾವ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಇದೆ ಅಲ್ಲ, ಆ ಒಂದು ಕ್ವಶನನ್ನು ಕಂಪಲ್ಸರಿ ಅಟೆಂಡ್ ಮಾಡಿರಲೇಬೇಕು. ಅಟೆಂಡ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಆ ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ನೀವೇನಾದರೂ ಅಟೆಂಡ್ ಮಾಡಿಲ್ಲ ಆದರೂ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗಬೇಕು ಅಂದರೆ ಅದು ಸಿಗಲ್ಲ. ಅಟೆಂಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಅವೈಲಬಲ್ ಇರುತ್ತೆ. ನೆಕ್ಸ್ಟ್, ಮತ್ತು ಸ್ನೇಹಿತರೆ, ಯಾವುದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ರೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ ಮೆಸೇಜಸ್ನ ಮಾಡಿ. ನೀವೇನಾದರೂ ಮುಂಬರಲಿರುವಂಥ KPSC ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ 6ನೇ ತರಗತಿಯಿಂದ 12ನೇ ತರಗತಿ ಇರುವಂಥ ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳ ವೀಡಿಯೋ ಸರಣಿಯನ್ನು ನಮ್ಮ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮುಂದಿನ ಒಂದು ಅಧಿಸೂಚನೆ ಅಂತಂದರೆ ನಾನು ತಿಳಿಸ್ತಾ ಇರೋದು ಓನ್ಲಿ PC ಅಂತಂದರೆ CR, DR, KSRP ಅಥವಾ ಸಿವಿಲ್ ಆದರೂ ಆಯಿತು. ನಿಮಗೆ ಈ ಒಂದು ಅಧಿಸೂಚನೆ ಆಲ್ಮೋಸ್ಟ್ ಫೆಬ್ರವರಿಯಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ನಿಮಗೆ ಸಿವಿಲ್ನ ಒಂದು ನೋಟಿಫಿಕೇಷನ್ ಬೇಕು ಅಂತಂದರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ನೋಟಿಫಿಕೇಷನ್ ಲೇಟ್ ಆಗುತ್ತೆ ನಿಮಗೆ. ಹಾಗಾಗಿ ಯಾವುದೆಲ್ಲ ಅಭ್ಯರ್ಥಿಗಳು, ಇನ್ನೂ ತುಂಬ ಜನ ವಿದ್ಯಾರ್ಥಿಗಳು ನಮಗೆ ವಯೋಮಿತಿ ಸಡಿಲಿಕೆ ಆಗುತ್ತಾ ಇಲ್ವಾ ಅಂತ ಕ್ವಶನ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಒಂದು ವಯೋಮಿತಿ ಸಡಿಲಿಕೆ ಯಾವುದೇ ರೀತಿಯಾದಂಥ ಒಂದು ವಯೋಮಿತಿ ಸಡಿಲಿಕೆ ಆಗಲ್ಲ. ಹಾಗಾಗಿ ಯಾವುದೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ನೀವು ಏಜ್ ಆಗಿರುವಂಥವ್ರು ಕಾಯುವಂಥ ಒಂದು ಸಾಧ್ಯತೆಗಳು ಇರೋದಿಲ್ಲ, ಯಾಕಂದರೆ ಪೊಲೀಸ್ ಇಲಾಖೆಯಿಂದ ಯಾವುದೇ ರೀತಿಯಾದಂಥ ವಯೋಮಿತಿ ಸಡಿಲಿಕೆ ಮಾಡ್ತಾ ಇಲ್ಲ. ಹಾಗಾಗಿ ಯಾವುದೆಲ್ಲ ಅಭ್ಯರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ನಮ್ಮ ಇವತ್ತಿನ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆದಷ್ಟು ಬೇಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.